ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿಂದು ನಡೆದ ಠೇವಣಿದಾರರು ಮೊದಲು ಕಾಲಮಿತಿಯಲ್ಲಿ 5 ಲಕ್ಷ ರೂಪಾಯಿವರೆಗೆ ವಿಮಾ ಬಾಂಡ್ ಠೇವಣಿ ಪಾವತಿ ಕುರಿತ ವರ್ಚುವಲ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಪುಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ ವಿವಿಧ ಸಚಿವರು ಹಾಗೂ ಫಲಾನುಭವಿಗಳು ಪಾಲ್ಗೊಂಡಿದ್ದರು. ಬಾಗಲಕೋಟೆಯಲ್ಲಿಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಚಿವ ಗೋವಿಂದ ಕಾರಜೋಳ, ಸಂಸದ ಪಿಸಿ ಗದ್ದಿಗೌಡರ, ಶಾಸಕರಾದ ವೀರಣ್ಣ ಚರಂತಿಮಠ, ಸಿದ್ದು ಸವದಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಮುಧೋಳ ಸಹಕಾರಿ ಬ್ಯಾಂಕ್ಗೆ 10 ಕೋಟಿ ರೂಪಾಯಿಗಳ ಚೆಕ್ ವಿತರಣೆ ಮಾಡಿದರು. ಸಚಿವೆ ಶೋಭಾ ಕರಂದ್ಲಾಜೆ, ದೇಶದಲ್ಲಿ 1,300 ಕೋಟಿ ರೂಪಾಯಿಗಳು 518 ಕೇಂದ್ರದಲ್ಲಿ ಕೋಆಪರೇಟಿವ್ ಬ್ಯಾಂಕ್ನ ಅನ್ಯಾಯಕ್ಕೆ ಒಳಗಾದ ಗ್ರಾಹಕ ಠೇವಣಿದಾರ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಎಂದರು. ಅಂತ ಡೆಪಾಸಿಟರ್ಸ್ಗೆ, ಅಂತ ಠೇವಣಿದಾರರಿಗೆ 5 ಲಕ್ಷ ತನಕದ ಗರಿಷ್ಠ ಮಿತಿಯಲ್ಲಿ ಚೆಕ್ಗಳನ್ನು ವಿತರಣೆ ಮಾಡಿದ್ದಾರೆ. ನಮ್ಮ ಬ್ಯಾಂಕ್ಗಳು, ನಮ್ಮ ಸೊಸೈಟಿಗಳು ಮುಳುಗಬಾರದು. ಆದರೆ ಯಾವುದೇ ಕಾರಣಕ್ಕಾಗಿ, ಯಾರದೋ ತಪ್ಪಿನ ಕಾರಣಕ್ಕಾಗಿ ಮುಳುಗಡೆ ಆದರೆ ಅಂಥವರಿಗೆ ಪರಿಹಾರವನ್ನು ಕೊಡುವಂಥ ಒಂದು ವಿಶೇಷವಾದಂಥ ಯೋಜನೆಯನ್ನು ಇವತ್ತು ಇನ್ಶೂರೆನ್ಸ್ ಅವರಿಗೆ ಕೊಡೋದ್ರ ಮೂಲಕ ಪ್ರಧಾನಿಯವರು ಆರಂಭ ಮಾಡಿದ್ದಾರೆ. ನಮಗೆ ನಿಜವಾಗ್ಲೂ ಖುಷಿಯಾಗಿದೆ. ದೇಶದ ಸುಮಾರು 1 ಲಕ್ಷ ಡೆಪಾಸಿಟರ್ಸ್ಗೆ ಸುಮಾರು 1,300 ಕೋಟಿ ರೂಪಾಯಿಗಳನ್ನು ಇವತ್ತು ಕೊಡ ಮಾಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ, ಕೋವಿಡ್ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದು ಮುದ್ರಾ ಯೋಜನೆಯಡಿ ದೇಶದಲ್ಲಿ 10 ಕೋಟಿ ಜನರಿಗೆ ಅನುಕೂಲವಾಗಿದೆ ಎಂದರು. ಮೋದಿ ಸರ್ಕಾರ ಅನೇಕ ಸವಲತ್ತನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಪ್ರತಿಯೊಂದು ಬ್ರಾಂಚ್ನಲ್ಲಿ ಕನಿಷ್ಠ 2ರಿಂದ 3 ಸ್ಟಾರ್ಟ್ಅಪ್ ಯೋಜನೆಗಳ ಮುಖಾಂತರ ನಮ್ಮ ದೇಶದ ಯುವ ಯುವಕರು ಇವತ್ತು ಅದರ ಲಾಭಗಳನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಮುದ್ರಾ ಯೋಜನೆಯಲ್ಲಿ ಕನಿಷ್ಠ 50,000 ರಿಂದ 10 ಲಕ್ಷದವರೆಗೆ ಯಾವುದೇ ಕೊಲ್ಯಾಟ್ರಲ್ ಇರಲಾರ್ದೇನೆ ಉದ್ಯೋಗ ಮಾಡೋರಿಗೆ ಹಣಕಾಸಿನ ನೆರವನ್ನು ಸಿಗಬೇಕು. ಇವತ್ತು ಅದರ ಪರಿಣಾಮವಾಗಿ ದೇಶದಲ್ಲಿ ಸುಮಾರು 10 ಕೋಟಿಗೂ ಜಾಸ್ತಿ ಆ ಒಂದು ಮುದ್ರಾ ಯೋಜನೆಯ ಮುಖಾಂತರ ಇವತ್ತು ಲಾಭಗಳನ್ನು ಪಡೆದಿದ್ದಂತ ತಾವು ನೋಡಿದ್ದೀರಿ. ಚಿತ್ರದುರ್ಗದಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ವಿವಿಧ ಬ್ಯಾಂಕ್ಗಳ ಠೇವಣಿದಾರರಿಗೆ ಬರಬೇಕಾದ ಹಣದ ಚೆಕ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಎ ನಾರಾಯಣಸ್ವಾಮಿ ರಾಜ್ಯದ ನಾನಾ ಕಡೆಗಳಲ್ಲಿ ಮುಚ್ಚಿ ಹೋಗಿರುವ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿದ್ದ ಸುಮಾರು 80,000 ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಹಣ ಮರುಪಾವತಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಐಟಿಬಿಟಿ ಸಚಿವ ರಾಜೀವ್ ಚಂದ್ರಶೇಖರ್ ಸಹಕಾರಿ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟು ಹಣ ಕಳೆದುಕೊಂಡ ಗ್ರಾಹಕರಿಗೆ ವಿಮೆ ಮೊತ್ತದ ಚೆಕ್ಗಳನ್ನು ವಿತರಿಸಿದರು. ಸಂಸದ ಜಿಎಂ ಸಿದ್ದೇಶ್ವರ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಚಿವ ರಾಜೀವ್ ಚಂದ್ರಶೇಖರ್ ದಾವಣಗೆರೆಯ ಸಹಕಾರಿ ಬ್ಯಾಂಕ್ ಒಂದರಲ್ಲಿ ಹಣ ತೊಡಗಿಸಿದ್ದ 643 ಗ್ರಾಹಕರಿಗೆ ತೊಂದರೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ ಈ ಯೋಜನೆಯಡಿ ವಿಮೆ ಹಣ ನೀಡಲಾಗುತ್ತಿದೆ ಎಂದರು. Also urban cooperative banks. So, in the, what we are doing, seeing today is despite COVID pandemic, despite economic challenges,
even during these difficult times, Depositors Insurance Credit Guarantee Corporation will make sure that depositors' money is protected. Around the commitment of the government, commitment of the finance ministry, commitment of RBI is what today we are seeing. ಸಂಸದ ಸಿದ್ದೇಶ್ವರ ಪ್ರಧಾನಿ ನರೇಂದ್ರ ಮೋದಿಯವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಆಶಯದಂತೆ ಗ್ರಾಹಕರ ಹಿತರಕ್ಷಣೆ ಮಾಡಲಾಗುತ್ತಿದೆ ಎಂದರು. ವಿಮೆ ಮೊತ್ತ ಪಡೆದ ಫಲಾನುಭವಿಗಳು ತಮ್ಮ ಸಂತಸವನ್ನು ಹಂಚಿಕೊಂಡರು. ಕ್ಲೈಮ್ ಸಬ್ಮಿಟ್ ಆಗಿರೋದು DICGC ಒಳಗೆ 2044 ಕ್ಲೈಮ್ ಅಮೌಂಟ್ ಇರೋದು 10,29,00,000. ಆದರೆ ಕ್ಲೈಮ್ನಲ್ಲಿ ಬಂದರೆ ಹಣ 3,56,00,000 ಬೆನಿಫಿಷಿಯರ್ಸ್ 642 ಇನ್ನು ಉಳಿದಂತವರಿಗೆ ಅಂತಂದು ಬಂದಿದೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕೇಂದ್ರ ಕಲ್ಲಿದ್ದಲು, ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಪ್ರಹ್ಲಾದ್ ಜೋಶಿ, ಸಂಸದರಾದ ತೇಜಸ್ವಿ ಸೂರ್ಯ, ಪಿಸಿ ಮೋಹನ್ ಸೇರಿದಂತೆ ಹಲವರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಕಳೆದುಕೊಂಡ 5 ಜನ ಫಲಾನುಭವಿಗಳಿಗೆ 5,00,000 ರೂಪಾಯಿಗಳ ಚೆಕ್ ವಿತರಿಸಿದರು. ಬಳಿಕ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಬಳಿಕ ಬ್ಯಾಂಕಿಂಗ್ ಕ್ಷೇತ್ರ ಅಭಿವೃದ್ಧಿ ಕಂಡಿದ್ದು, ದೇಶದಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ 1-5 ಲಕ್ಷದವರೆಗಿನ ಹಣದ ಠೇವಣಿಯಲ್ಲಿ ಶೇಕಡ 98.1% ಸಣ್ಣ ಮತ್ತು ಮಧ್ಯಮ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಎಂದರು. ಈ ಒಂದು ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ, ಡಿಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ದಲ್ಲಿ ಯಾರು ಕ್ಲೇಮ್ ರಿಜಿಸ್ಟರ್ ಮಾಡಿದ್ದಾರೆ, ಪೀಪಲ್ ಹೂ ಹ್ಯಾವ್ ರಿಜಿಸ್ಟರ್ಡ್ ದೇರ್ ಕ್ಲೇಮ್, ಯಾರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಆರ್ ಅಕೌಂಟ್ ಕ್ರೆಡಿಟ್ ಕರೆಂಟ್ ಅಕೌಂಟ್ ಆರ್ ಎನಿ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ವಾಟ್ ಎವರ್ ಇಟ್ ಈಸ್, ಅದರಲ್ಲಿ ಯಾರದು ದುಡ್ಡಿತ್ತು, ಯಾರು ಈ ಡಿಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ದಲ್ಲಿ DICGCಯಲ್ಲಿ ಕ್ಲೇಮ್ ಹಾಕಿದ್ರು, ಅಂಥ 33,000 ಜನರಿಗೆ ಇವತ್ತು 5,00,000 ರೂಪಾಯಿ ಕ್ಲಿಯರ್ ಆಗ್ತದೆ. 33,000 ಅಕೌಂಟ್ಸ್.